ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಚಂದು ಗೌಡ. ಸರ್, ಇವತ್ತನೇ ಸಿನಿಮಾದ ಟ್ರೈಲರ್ ರಿಲೀಸ್ ಆಯಿತು, ತುಂಬ ಅದ್ಭುತವಾಗಿ ಬಂದಿದೆ ಸಸ್ಪೆನ್ಸ್ ಥ್ರಿಲ್. ಸೊ ನಿಮ್ಮ ಒಂದು ಪಾತ್ರ ಏನು ಸರ್? ಇದರಲ್ಲಿ ನಾನು ಬೇಸಿಕಲಿ ಡಿ ಸಿ ಪಿ ತ್ರಿವಿಕ್ರಮ್ ಜೋಸೆಫ್ ಅಂತ. ಸೊ ಇಟ್ಸ್ ಅ ವೆರಿ ಪವರ್ಫುಲ್ ಕ್ಯಾರೆಕ್ಟರ್. ಸೊ ಈ ಸಿನಿಮಾದಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಸೀರಿಯಲ್ ಕಿಲ್ಲರ್ನ ಹಿಡಿಯೋ ಒಂದು ನಿಟ್ಟಲ್ಲಿ ಹೋದಾಗ ಡಿಪಾರ್ಟ್ಮೆಂಟಲ್ಲಿದ್ದಾಗ ಸಾಕಷ್ಟು ನಮಗೂ ಬೌಂಡ್ರೀಸ್ ಇರುತ್ತೆ. ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಆ ಬೌಂಡ್ರೀಸಲ್ಲಿ ಯಾವ ಥರ ಕೆಲಸ ಮಾಡಬೇಕಾಗತ್ತೆ, ಪ್ರೆಷರ್ಗಳಿದ್ದಾಗ ಒತ್ತಡಕ್ಕೆ ಸಿಲುಕಿ ಯಾವ ರೀತಿ ಕೇಸ್ಗೆ ಒಂದು ಅವ್ರ ಕಡೆಯಿಂದ ಏನೊಂದು ಇಂಪಾರ್ಟೆನ್ಸ್ ಕೊಡಬೇಕು, ಅದನ್ನು ಅವ್ರಿಗೆ ಹೇಗೆ ಕೊಡ್ತಾರೆ. ಸೊ ಒಂದು ನಿಟ್ಟಲ್ಲಿ ಹೇಳಬೇಕು ಅಂದರೆ ಎಲ್ಲ ಒಂದು ಅಂಶಗಳನ್ನ ಈ ಸಿನಿಮಾದಲ್ಲಿ ಕವರ್ ಮಾಡೋ ಪ್ರಯತ್ನವೇ ದ್ವಿಪಾತ್ರ ಸಿನಿಮಾ. ಸರ್, ಹಾಗೆ ನಿಮ್ಮೆಲ್ಲ ಸೀರಿಯಲ್ ಅಭಿಮಾನಿಗಳು ಸೊ ಇವಾಗ ನೀವು ದೊಡ್ಡ ಸಿನಿಮಾದಲ್ಲಿ ಕಾಣಿಸ್ತಿದ್ದೀರಾ, ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸುಮಾರು ಜನ ಹಂಗಿದ್ದು ಕೇಳ್ತಾರೆ ಸೀರಿಯಲ್ ಮತ್ತು ಸಿನಿಮಾಗೂ ಏನು ಡಿಫ್ರೆನ್ಸ್, ಆ್ಯಕ್ಟಿಂಗಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ. ನಿಜ ಹೇಳಬೇಕು, ಏನು ಡಿಫ್ರೆನ್ಸ್ ಇಲ್ಲ. ಬಿಕಾಸ್ ಯಾವ ಸೀರಿಯಲ್ ಅಂದ ತಕ್ಷಣ ಕಮ್ಮಿ ಮಾಡಲ್ಲ, ಸಿನಿಮಾ ಅಂದ ತಕ್ಷಣ ಜಾಸ್ತಿ ಮಾಡಲ್ಲ. ನನ್ನ ಪಾತ್ರಕ್ಕೆ ನಾನು ಏನು ನ್ಯಾಯ ಒದಗಿಸ್ಬೇಕು ಅದು ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ. ಸಿ ಅಟ್ ದ ಎಂಡ್ ಆಫ್ ದ ಡೇ ಐ ಆಮ್ ಜಸ್ಟ್ ಅನ್ ಎಂಟರ್ಟೈನರ್. ನಾನು ಹೀರೋ ಆ್ಯಕ್ಟರ್ ಅದೆಲ್ಲ ಡಿಫ್ರೆಂಟು, ಐ ಆಮ್ ಎನ್ ಎಂಟರ್ಟೈನರ್. ಜನರಿಗೆ ಮನರಂಜನೆ ಕೊಡಬೇಕು, ಆ ನಿಟ್ಟಲ್ಲಿ ನನ್ನ ಕಡೆಯಿಂದ 110% ಕೊಡ್ತೀನಿ ಎಲ್ಲದರಲ್ಲೂ. ಸೀರಿಯಲ್ ಆಗ್ಬೋದು, ಸಿನಿಮಾ ಆಗ್ಬೋದು, ಯಾವುದರಲ್ಲೂ ಕಮ್ಮಿ ಮಾಡಲ್ಲ. ಸ್ಮಾಲ್ ಸ್ಕ್ರೀನಲ್ಲಿ ಮಾಡಿಕೊಂಡೇ ಸಿನಿಮಾಗಳು ಸಹ ಮಾಡ್ತಿದ್ದೀನಿ, ಯಾಕೆಂದರೆ ಇವತ್ತು ನನಗೆ ಆಡಿಯನ್ಸಲ್ಲಿ ಇರೋದು ನನಗೆ ಸ್ಮಾಲ್ ಸ್ಕ್ರೀನಿಂದನೇ. ಸೊ ಸ್ಮಾಲ್ ಸ್ಕ್ರೀನ್ ಬಿಟ್ಟು ಕಂಪ್ಲೀಟಾಗಿ ಸಿನಿಮಾ ಕಡೆ ಶಿಫ್ಟ್ ಆಗೋದು ನನಗೆ ಇಷ್ಟ ಇಲ್ಲ. ಬಹುಶಃ ಜನ ಸಿನಿಮಾಗಳು ನೋಡಿ ಅಥವಾ ನನ್ನ ಸಿನಿಮಾಗಳಲ್ಲೇ ನೋಡಬೇಕು ಅಂತ ಆಸೆ ಪಟ್ಟಾಗ ಅವಾಗ ಬೇಕಾದ್ರೆ ಫುಲ್ ಫ್ಲೆಡ್ಜ್ ಆಗಿ ಸಿನಿಮಾಗಳೇ ಮಾಡ್ತೀನಿ. ಸೀರಿಯಲ್ ಕಂಡಾಗ ನೀವು ಹೇಳಬೇಕಂದ್ರೆ ಆಲ್ಮೋಸ್ಟ್ ಎಲ್ಲ ನಿಮ್ಮ ಗರ್ಲ್ಸ್ ಫ್ಯಾನ್ಸ್ ಆಗಿದ್ದೀರ ಅಂತ ನೋಡ್ತಿರ್ತಾರೆ. ಸೊ ಅವರಿಗೆಲ್ಲ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಅಲ್ಲಿ ಬರ್ತಿದ್ದೀರಾ, ಸೊ ಐ ಥಿಂಕ್ ಆಲ್ ಆಡಿಯನ್ಸ್ ಆಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್ ಐ ಮೀನ್ ವೆರಿ ಹ್ಯಾಪಿ ಬ್ರದರ್. ಸೊ ಸಾಕಷ್ಟು ಜನ ಇಷ್ಟೊಂದು ಪ್ರೀತಿ ಕೊಡ್ತಾರೆ, ನೀವೆಲ್ಲ ಇಷ್ಟೊಂದು ಪ್ರೋತ್ಸಾಹ ಕೊಡ್ತೀರಾ. ಆ್ಯಸ್ ಮೀಡಿಯಾ ಪೀಪಲ್ ನಿಜ ಹೇಳ್ತೀನಿ, ಮಾಧ್ಯಮ ಮಿತ್ರರಿಗೆ ಎಸ್ಪೆಷಲಿ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ನನ್ನಂಥ ಸುಮಾರು ಜನ ಹೊಸ ಪ್ರತಿಭೆಗಳಿಗೆ, ಇವರೆಲ್ಲ ಕೊಟ್ಟರು ಸಹಕಾರಕ್ಕೆ, ಇವರೆಲ್ಲ ಕೊಟ್ಟರು ಪ್ರೀತಿಗೆ ಇವತ್ತು ನನಗೆ ಅಂತ ಒಂದು ಚಿಕ್ಕ ಹೆಸರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಐ ಥಿಂಕ್ ಎಲ್ಲ ಆಡಿಯನ್ಸ್ಗೂ ಹೇಳಬೇಕು ಅಂದರೆ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಆಲ್ ಟುಗೆದರ್ ನೀವು ನೋಡೋದಕ್ಕೆ ಸಿಗುತ್ತೆ. ನನಗೂ ಇಟ್ ವಾಸ್ ಕ್ವೈಟ್ ಡಿಫಿಕಲ್ಟ್ ಇನಿಷಿಯಲಿ ಪ್ಲೇ ಮಾಡೋಕ್ಕೆ. ಸೊ ಸಾಕಷ್ಟು ಹೋಮ್ವರ್ಕ್ ಮಾಡಿ ಮತ್ತು ರೀಶೂಟ್ ಮಾಡಿ ಸಿನಿಮಾನ ಮಾಡಿದ್ವಿ ನನ್ನ ಕ್ಯಾರೆಕ್ಟರ್ನ ಎಸ್ಪೆಷಲಿ. ಬಿಕಾಸ್ ಸ್ವಲ್ಪ ಆ ಕ್ಯಾರೆಕ್ಟರ್ಗೆ ಏನೇನು ಬೇಕು ಒಂದು ಅಂಶಗಳು ಅದನ್ನೆಲ್ಲ ಕವರ್ ಮಾಡ್ಕೊಂಡು ಮತ್ತೆ ಬಂದು ಶೂಟ್ ಮಾಡಿದ್ದು. ಸೊ ಡೆಫಿನೆಟ್ಲಿ ಎಲ್ರಿಗೂ ನನ್ನ ಪಾತ್ರ 100% ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಸಿನಿಮಾ ಒಂದು ಲೊಕೇಶನ್ಸ್ ಎಲ್ಲ ಎಲ್ಲೆಲ್ಲಿ? ಬ್ಯಾಂಗ್ಳೂರ್, ಚಿಕ್ಕಮಗಳೂರ್, ಸಕಲೇಶ್ಪುರ. ಸೊ ಹೆಚ್ಚಾಗಿ ಇಲ್ಲೇ ಶೂಟ್ ಮಾಡಿದ್ದು, ಬಟ್ ಜಾಸ್ತಿ ಬೆಂಗಳೂರೇ ಶೂಟ್ ಮಾಡಿರೋದು. ಸೊ ಚಿಕ್ಕಮಗಳೂರಲ್ಲೆಲ್ಲ ಹೋದಾಗ ಯಾರಾದರೂ ನಿಮ್ಮ ಫ್ಯಾನ್ಸ್? ಓಯ್ಯೋ, ತುಂಬ ಜನ ಸಿಗ್ತಾರೆ. ಸಿ ಅವರೆಲ್ಲ ನಿಜ ಹೇಳ್ಬೇಕು ಅಂದರೆ ಅವರೆಲ್ಲರೂ ಇವತ್ತು ಕೊಟ್ಟಿರೋ ಪ್ರೀತಿ ವಿಶ್ವಾಸ, ಅವರೆಲ್ಲ ಕೊಟ್ಟಿರೋ ಸಪೋರ್ಟ್ಗೆ ಐ ಥಿಂಕ್ ಇವತ್ತು ನಾನು ಒಂದು ಚಿಕ್ಕ ಮಟ್ಟದಲ್ಲಿ ಹೆಸರು ಮಾಡೋದಕ್ಕೆ ಸಾಧ್ಯ ಆಯಿತು. ನಾನು ಹೇಳಿದ್ನಲ್ಲ, ನಾನು ಅದೇ ಇದೇ ಕಾರಣಕ್ಕೆ ಇಷ್ಟೊಂದು ನನಗೆ ಪಾಪ್ಯುಲಾರಿಟಿ ಸ್ಮಾಲ್ ಸ್ಕ್ರೀನಲ್ಲಿ ಇರೋದಕ್ಕೇ ನಾನು ಸ್ಮಾಲ್ ಸ್ಕ್ರೀನ್ ಬಿಡ್ತಾ ಇಲ್ಲ. ಬಿಕಾಸ್ ಎಲ್ಲಿ ತನಕ ಜನ ನನ್ನ ನೋಡೋಕ್ಕೆ ಇಷ್ಟಪಡ್ತಾರೆ ಅಲ್ಲಿ ತನಕ ನಾನು ಖಂಡಿತ ಸ್ಮಾಲ್ ಸ್ಕ್ರೀನ್ ಮತ್ತು ಬಿಗ್ ಸ್ಕ್ರೀನ್ ಎರಡರಲ್ಲಿ ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ ಸರ್, ಹಾಗೆ ಸಿನಿಮಾ ಯಾವಾಗ ರಿಲೀಸ್ ಅನ್ನೋದು? ಸಿನಿಮಾ ಇವಾಗ ಸಿನಿಮಾ ಇವಾಗ ಆ್ಯಕ್ಚುಲಿ ಡಿಸೆಂಬರ್ಗೆ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ, ಬಟ್ ಡೇಟಿನ ಫೈನಲೈಸ್ ಮಾಡಿಲ್ಲ. ಬಿಕಾಸ್ ಈಗ ತಾನೇ ಸೆನ್ಸರ್ ಆಗಿದೆ, ಐ ಥಿಂಕ್ ಪ್ರಿವ್ಯೂ ಆಗಿದೆ, ಸರ್ಟಿಫಿಕೇಟ್ ಬಂದಿಲ್ಲ. ಆ್ಯಂಡ್ ಐ ಥಿಂಕ್ ದೇ ಆರ್ ಸ್ಟಿಲ್ ಇನ್ ಡೈಲಮ ಯಾವಾಗ ರಿಲೀಸ್ ಮಾಡಬೇಕು ಡೇಟ್ಸ್ ಅಂತ. ಬಟ್ ಡೆಫಿನೆಟ್ಲಿ ಒಂದಂತೂ ನಿಜ, ಇದು ಯಾವಾಗ ರಿಲೀಸ್ ಮಾಡಲಿ, ಡಿಸೆಂಬರ್ಗೆ ಆಗ್ಬೋದು, ಜನವರಿಗೆ ಆಗ್ಬೋದು, ಬಟ್ ಸಿನಿಮಾ ನೀವೆಲ್ಲ ನೋಡಿದಾಗ ಆ 2 ಗಂಟೆ ಯಾರಿಗೂ ಬೋರ್ ಆಗಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ.